ನಾಳೆ ಮೇ ಇಪ್ಪತ್ತೊಂಬತ್ತನೆಯ ತಾರೀಕು ಶನಿವಾರದ ದಿನ ವಿಶೇಷವಾದ ಸಂಕಷ್ಟಹರ ಚತುರ್ಥಿ ಬಂದಿದೆ ನಾಳೆಯ ದಿನ ಮನೆಯಲ್ಲಿ ಗಣೇಶನಿಗೆ ಯಾವ ರೀತಿಯಾಗಿ ಪೂಜೆಯನ್ನು ಮಾಡಿಕೊಳ್ಬೇಕು ಯಾವ ಒಂದು ನೈವೇದ್ಯವನ್ನು ಇಟ್ಟರೆ ಸಕಲ ಶನಿದೋಷಗಳು ದೂರವಾಗುತ್ತೆ ಯಾವ ಫಲಪುಷ್ಪಗಳಿಂದ ಹಾಗೂ ಯಾವ ಮಂತ್ರವನ್ನು ಇಳ್ಕೊಂಡು ನಾಳೆ ಗಣೇಶನಿಗೆ ಸಾಯಂಕಾಲದ ವೇಳೆ ಪೂಜೆಯನ್ನು ಮಾಡಿಕೊಂಡ್ರೆ ವಿಶೇಷವಾಗಿ ಜೀವನದಲ್ಲಿ ಅಭಿವೃದ್ಧಿಯನ್ನು ಕಾಣ್ಬೋದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀವಿ ಬನ್ನಿ ನೀವೇನು ನಮ್ಮ ದೇಗುಲದ ದರ್ಶನ ಕರ್ನಾಟಕ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣುವಂತಹ ಬೆಲ್ ಬಟನ್ ಹೊತ್ತರೆ ನಾವು ನೀಡುವ ಪ್ರತಿಯೊಂದು ದೈವ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ ಗಣೇಶನಿಗೆ ಪ್ರಿಯವಾದಂತಹ ತಿಥಿ ಹರ ಚತುರ್ಥಿ ತಿಥಿ ಈ ಒಂದು ಹರ ಚತುರ್ಥಿ ದಿನ ಸಾಯಂಕಾಲದ ಸಮಯ ಪ್ರತ್ಯೇಕವಾಗಿ ಗಣೇಶನಿಗೆ ಪೂಜೆಯನ್ನು ಮಾಡಿದ್ರೆ ವಿಘ್ನಗಳು ನಿವಾರಣೆಯಾಗುತ್ತೆ ಮನಸ್ಸಿನ ಕೋರಿಕೆಗಳು ಈಡೇರುತ್ತೆ ಕೈ ಹಾಕಿದ ಕೆಲಸಗಳಲ್ಲಿ ವಿಜಯವನ್ನು ನೀವು ಸಾಧಿಸಬಹುದು ಬಾರಿ ಸಂಕಷ್ಟಾರ ಚತುರ್ಥಿಯು ಶನಿವಾರ ಬಂದಿರೋದರಿಂದ ಗಣಪತಿಗೆ ಈ ವಿಧವಾಗಿ ಪೂಜೆಯನ್ನು ಮಾಡಿದರೆ ಗಣೇಶನ ಅನುಗ್ರಹ ಸುಲಭವಾಗಿ ಪ್ರಾಪ್ತಿಯಾಗುತ್ತೆ ದೇವರ ಮುಂದೆ ಕೊಬ್ಬರಿ ಎಣ್ಣೆಯನ್ನು ಹಾಕಿ ನಾಳೆ ದೀಪಾರಾಧನೆಯನ್ನ ಮಾಡಬೇಕು ಮನೆಯಲ್ಲಿ ಗಣೇಶನ ಫೋಟೋ ಅಥವಾ ಗಣೇಶನ ವಿಗ್ರಹ ಇತ್ತು ಅನ್ನೋದಾದರೆ ಆ ಒಂದು ಫೋಟೋ ಅಥವಾ ವಿಗ್ರಹದ ಮುಂದೆ ನೀವು ಕೊಬ್ಬರಿ ಎಣ್ಣೆಯನ್ನು ಹಾಕಿ ದೀಪವನ್ನು ಬೆಳಗಿಸಬೇಕು ಗಣೇಶನಿಗೆ ಕೊಬ್ಬರಿ ಎಣ್ಣೆ ಎಂದರೆ ಬಲು ಇಷ್ಟ ಹಾಗೆಯೇ ಗಣೇಶನಿಗೆ ಪ್ರಿಯವಾದಂತಹ ಸಂಖ್ಯೆ ಐದು ಆದ್ದರಿಂದ ಐದು ಬತ್ತಿಗಳನ್ನ ಹಾಕಿ ದೀಪಾರಾಧನೆಯನ್ನ ಮಾಡಿಕೊಳ್ಬೇಕು ಗಣೇಶನಿಗೆ ನಾಳೆಯ ದಿನ ಕೆಂಪು ಬಣ್ಣದ ಫಲಪುಷ್ಪಗಳಿಂದ ಅಥವಾ ನೀಲಿ ಬಣ್ಣದ ಫಲಪುಷ್ಪಗಳಿಂದ ಪೂಜೆಯನ್ನ ಮಾಡಿಕೊಳ್ಬೇಕು ಗಣೇಶನಿಗೆ ಕೆಂಪು ಬಣ್ಣದ ಪುಷ್ಪಗಳೆಂದರೆ ಬಲು ಇಷ್ಟ ಆದರೆ ನೀಲಿ ಬಣ್ಣದ ಪುಷ್ಪಗಳಿಂದ ಗಣೇಶನಿಗೆ ನಾಳೆಯ ದಿನ ಸಂಕಷ್ಟರ ಚತುರ್ಥಿಯ ದಿನ ಪೂಜೆಯನ್ನ ಮಾಡಿಕೊಂಡ್ರೆ ಸಕಲ ದೋಷಗಳು ಶನಿ ಬಾಧೆಗಳು ದೂರವಾಗುತ್ತೆ ಗಣೇಶನ ಅನುಗ್ರಹದ ಜೊತೆಗೆ ಶನಿದೇವರ ಸಂಪೂರ್ಣ ಂತಹ ಅನುಗ್ರಹ ಅನ್ನೋದು ನಿಮ್ಮ ಮೇಲೆ ಪ್ರಾಪ್ತಿಯಾಗುತ್ತೆ ನಾಳೆ ನೀಲಿ ಬಣ್ಣದ ಫಲಪುಷ್ಪಗಳು ಸಿಗದಿದ್ದರೆ ಎಳ್ಳಿನಿಂದ ಮಾಡಿರ್ತಕ್ಕಂತಹ ನೈವೇದ್ಯವನ್ನ ಗಣೇಶನಿಗೆ ಅರ್ಪಿಸಬೇಕು ಈ ಒಂದು ಕೆಲಸವನ್ನ ಮಾಡಿದ್ರು ಕೂಡ ವಿಶೇಷವಾಗಿ ಶನಿದೇವರ ಅನುಗ್ರಹ ಅನ್ನೋದು ಪ್ರಾಪ್ತಿಯಾಗುತ್ತೆ ನಾಳೆ ಗಣೇಶನಿಗೆ ಪೂಜೆ ಮಾಡ್ತಕ್ಕಂತಹ ಸಮಯದಲ್ಲಿ ಈ ಒಂದು ವಿಶೇಷವಾದ ಮಂತ್ರವನ್ನ ಮೂರು ಬಾರಿ ಇಪ್ಪತ್ತೊಂದು ಬಾರಿ ಅಥವಾ ನೂರ ಎಂಟು ಬಾರಿ ಹೇಳ್ಕೊಂಡು ಪೂಜೆಯನ್ನ ಮಾಡಿಕೊಳ್ಬೇಕು ಮೊದಲು ಈ ಒಂದು ಮಂತ್ರವನ್ನ ಒಂದು ಪುಸ್ತಕದ ಮೇಲೆ ಬರೆದಿಟ್ಕೊಳ್ಳಿ ಈ ಮಂತ್ರ ಈಗಿದೆ ಗಮ್ ಕ್ಷಿಪ್ರ ಪ್ರಸಾದನಾಯ ನಮಃ ಗಮ್ ಕ್ಷಿಪ್ರ ಪ್ರಸಾದನಾಯ ನಮಃ ಈ ಒಂದು ವಿಶೇಷವಾದ ಮಂತ್ರವನ್ನು ನಾಳೆಯ ದಿನ ಗಣೇಶನಿಗೆ ಪೂಜೆಯನ್ನು ಮಾಡತಕ್ಕಂತಹ ಸಮಯದಲ್ಲಿ ತಪ್ಪದೇ ಪಠಿಸಬೇಕಾಗುತ್ತೆ ಈ ವಿಧವಾಗಿ ಸರಳವಾಗಿ ನಾಳೆಯ ದಿನ ಶನಿವಾರದ ದಿನ ಸಂಕಷ್ಟರ ಚತುರ್ಥಿಯನ್ನು ಸಾಯಂಕಾಲದ ವೇಳೆ ನೀವು ಪೂಜೆಯನ್ನು ಮಾಡಿ ಗಣೇಶನಿಗೆ ಸಂಕಲ್ಪವನ್ನು ಮಾಡಿಕೊಳ್ಬೇಕು ನಿಮ್ಮ ಮನೆಯಲ್ಲಿ ಇರತಕ್ಕಂತಹ ಪ್ರತಿಯೊಂದು ಸಮಸ್ಯೆಗಳನ್ನು ಗಣೇಶನ ಮುಂದಿಡ್ತಾ ಈ ಎಲ್ಲ ಕಷ್ಟಗಳು ಕಳಿಬೇಕು ಅಂತ ಈ ವಿಧವಾಗಿ ಪೂಜೆಯನ್ನು ಮಾಡಿಕೊಳ್ಬೇಕು ಇಂತಹ ವಿಶೇಷವಾದಂತಹ ಸಂಕಷ್ಟರ ಚತುರ್ಥಿ ಬಗೆಗಿನ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆದರೆ ತಪ್ಪದೆ ಜೈ ಗಣೇಶ ಅಂತ ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನಲ್ ಮುಖಾಂತರ ಭೇಟಿಯಾಗೋಣ ಧನ್ಯವಾದ ಸ್ನೇಹಿತರೆ